ಮಿನಿಸ್ಟರ್ ವರ್ಸಸ್ ಮಿನಿಸ್ಟರ್ ಆಡಿಯೋ ಸಂಘರ್ಷ. ಮಾಧುಸ್ವಾಮಿ ಆಡಿಯೋ ಬಗ್ಗೆ ಅವರನ್ನೇ ಕೇಳಿ, ನನಗೆ ಗೊತ್ತಿಲ್ಲ. ಮಾಧುಸ್ವಾಮಿಗೆ ಸಚಿವ ಎಸ್ಟಿ ಸೋಮಶೇಖರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಮಾಧುಸ್ವಾಮಿಯವರ ಆಡಿಯೋದ ಬಗ್ಗೆ ಅವರನ್ನೇ ಕೇಳಿ, ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸೋಮಶೇಖರ್. ಮಾಧುಸ್ವಾಮಿ ಡಿಸಿಸಿ ಬ್ಯಾಂಕ್ ಬಗ್ಗೆ ನನಗೆ ಮಾಹಿತಿ ನೀಡಿದ್ರು. ರೈತರಿಂದ ದೂರು ಬಂದರೆ ತಕ್ಷಣ ಸ್ಪಂದಿಸಲು ಹೇಳಿದ್ದೇನೆ. ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಸಚಿವ ಎಸ್ಟಿ ಸೋಮಶೇಖರ್. ಮಾಧುಸ್ವಾಮಿಗೆ ತಿರುಗೇಟನ್ನ ಕೊಟ್ಟಿದ್ದ. ರೈತರಿಂದ ದೂರು ಬಂದರೆ ತಕ್ಷಣ ಸ್ಪಂದಿಸಲು ಹೇಳಿದ್ದೇನೆ. ಇದು ಸುವರ್ಣ ನ್ಯೂಸ್ ಜೊತೆ ಸಚಿವ ಎಸ್ಟಿ ಸೋಮಶೇಖರ್ ಮಾತನಾಡಿರುವಂತ. ಸರ್ಕಾರ ನಡೆಯುತ್ತಿಲ್ಲ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಸಚಿವ ಮಾಧುಸ್ವಾಮಿಯವರು ಹೇಳ್ತಾರೆ. ಸೊ ಈ ಮಾಧುಸ್ವಾಮಿಯವರು ಯಾಕೆ ಈ ರೀತಿ ಹೇಳಿದ್ರು ಏನು ಅನ್ನೋದನ್ನ ಸ್ವತಃ ಸಹಕಾರ ಸಚಿವರಾದಂತ ಎಸ್ ಟಿ ಸೋಮಶೇಖರ್ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ಮಾಧುಸ್ವಾಮಿಯವ್ರ ಹೇಳಿಕೆಯನ್ನು ಗಮನಿಸಿದ್ದೀರಾ ಅನ್ಸುತ್ತೆ, ಯಾಕೆ 2-3 ದಿವಸದಿಂದ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಏನ್ ವಿಚಾರ ಏನು ಅನ್ನೋದು ಏನಾದ್ರು ಗೊತ್ತಾಯ್ತಾ? ಅದು ತಮ್ಮ ಇಲಾಖೆಗೆ ಸಂಬಂಧಪಟ್ಟಾಗಿ ಒಂದು ಆಡಿಯೋ ಮಾತನಾಡುವ ಸಂದರ್ಭದಲ್ಲಿ ಈ ಮಾತನ್ನ ಅವ್ರು ಹೇಳಿರೋದು. ಮಾಧುಸ್ವಾಮಿಯವರು 2-3 ಸಾರಿ ಡಿಸಿಸಿ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನನಗೆ ಕೊಟ್ಟಿದ್ದಾರೆ. ಪಾರ್ಟಿ ಬಿಜೆಪಿ ಆಫೀಸರ್ ಸಭೆಯಲ್ಲೂ ಕೂಡ ಮಾತನಾಡಿದ್ದಾರೆ, ಕ್ಯಾಬಿನೆಟ್ನಲ್ಲೂ ಕೂಡ ಮಾತನಾಡಿದ್ದಾರೆ. ಅವ್ರು ಮಾತನಾಡಾದ್ಮೇಲೆ ಎಲ್ಲ 21 ಡಿಸಿಸಿ ಬ್ಯಾಂಕ್ಗಳಿಗೂ ಕೂಡ ನಾನು ರಿಪೋರ್ಟನ್ನು ತರಿಸಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೇನೆ. ಕಾರಣ 24,000 ಕೋಟಿ 33 ಲಕ್ಷ ರೈತರಿಗೆ ಸಾಲ ಕೊಡಬೇಕು 0% ಅಂತ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಅದ್ಯಾವುದು ಕೂಡ ಹೆಚ್ಚು ಕಡಿಮೆ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ 33 ಲಕ್ಷ ರೈತರಿಗೆ, ವಿಶೇಷವಾಗಿ 3 ಲಕ್ಷ ರೈತರಿಗೆ ಹೊಸಬರಿಗೆ ಸಾಲ ಕೊಡಬೇಕು ಅಂತಕ್ಕಂಥದ್ದಿದೆ. ಅದನ್ನೆಲ್ಲ ಕೂಡ ನಾನು ಚಾಚು ತಪ್ಪದೆ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಮಾಡಿರ್ತಕ್ಕಂಥದ್ದು, ರೈತರಿಂದ ಯಾರು ಕಂಪ್ಲೇಂಟ್ ಬಂದರೆ ತಕ್ಷಣ ಸ್ಪಂದಿಸತಕ್ಕಂಥದ್ದು ಕೆಲಸ ಕೂಡ ಮಾಡ್ತಾ ಇದ್ದೇವೆ. ನಮ್ಮ ಮಾಧುಸ್ವಾಮಿಯವರು ಪರ್ಟಿಕ್ಯುಲರ್ ಆಗಿ ಒಂದು ಡಿಸಿಸಿ ಬ್ಯಾಂಕ್ ಬಗ್ಗೆ ಕೇಳಿದ್ದಾರೆ. ಆ ಡಿಸಿಸಿ ಬ್ಯಾಂಕ್ಗೆ ಈಗ ಆಲ್ರೆಡಿ ನಮ್ಮ ಅಡಿಷನಲ್ ರಿಜಿಸ್ಟ್ರಾರ್, ಯಾರು ಡಿಸಿಸಿ ಬ್ಯಾಂಕ್ಗಳು ನೋಡ್ತಾರೆ ಅಡಿಷನಲ್ ರಿಜಿಸ್ಟ್ರಾರು, ಅವರು ಎನ್ಕ್ವೈರಿ ಕೂಡ ಮಾಡ್ತಾ ಇದ್ದಾರೆ. ಅವ್ರೇನೇನು ಕೇಳಿದ್ದಾರೆ, 1,300 ರೂಪಾಯಿ ಇರ್ಬೋದು ಸಾಲ ಕೊಡ್ತಕ್ಕಂಥದ್ದಿರ್ಬೋದು, ಸ್ವಸಹಾಯ ಗುಂಪುಗಳಿಗೆ ಸಾಲ ಕೊಡ್ತಕ್ಕಂಥದ್ದಿರ್ಬೋದು, ಅದೆಲ್ಲವನ್ನ ಕೂಡ ಪಿನ್ನು ಎನ್ಕ್ವೈರಿ ಮಾಡಬೇಕು ಅಂತಕ್ಕಂಥದ್ದನ್ನ ಈಗ ಆಲ್ರೆಡಿ ಅಡಿಷನಲ್ ರಿಜಿಸ್ಟ್ರಾರ್ಗೆ ಮಾಹಿತಿಯನ್ನ ಕೊಟ್ಟಿದ್ದೇವೆ. ಮಾಧುಸ್ವಾಮಿಯವರು ಹೇಳ್ತಕ್ಕಂಥದ್ದನ್ನ ಸ್ವಾಗತವನ್ನು ಕೂಡ ಮಾಡಿದ್ದೇನೆ. ಯಾವುದು ಡಿಸಿಸಿ ಬ್ಯಾಂಕ್ಗಳಿದೆ ಅದನ್ನು ತಪ್ಪು ಮಾಡಿದ್ರೆ ಕಾನೂನು ಕ್ರಮ ತೆಗೆದುಕೊಳ್ತಕ್ಕಂಥದಕ್ಕೆ ನಾವು ಕ್ರಮ ವಹಿಸಿದ್ದೇನೆ. ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ಇಂಟೆನ್ಷನ್ ಇಟ್ಕೊಂಡು ಅವರಿಗೆ ಸಂಪೂರ್ಣ ಲಾ ಮಂತ್ರಿಗಳಿಗೆ ಮಾಹಿತಿ ಇರ್ತದೆ. ಅವ್ರು ಯಾರ್ದು ಕೇಳಿದ್ರು ಅಂತಕ್ಕಂಥದ್ದನ್ನ ಅವ್ರು ಯಾವ ಸಿಚುಯೇಷನ್ ಅಲ್ಲಿ ಯಾವ ಟೈಮ್ನಲ್ಲಿ ಯಾರನ್ನ ಇಟ್ಕೊಂಡು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಮಾಧುಸ್ವಾಮಿಯವರನ್ನ ತಾವು ಕೇಳಿದ್ರೆ. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಾಗಿ ಚರ್ಚೆ ನಡೀತಾ ಇತ್ತಲ್ಲ, ಸೊ ಹಾಗಾಗಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಅವ್ರು ಏನ್ ಹೇಳ್ತಾರೆ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಪಾಲಿಸ್ತೀವಿ. ಅವರೇಂತಲ್ಲ, ಬೇರೆ ಮಂತ್ರಿಗಳು ಕೂಡ ನಮಗೆ ಮಾಹಿತಿ ಕೊಡ್ತಾರೆ. ಆರ್ ಡಿಸಿಸಿ ಬ್ಯಾಂಕ್ ಹೇಳ್ತಾರೆ, ಕೋಆಪರೇಟಿವ್ ಬ್ಯಾಂಕ್ ಹೇಳ್ತಾರೆ, ಯಾರಾದರೂ ಒಬ್ರು ಹೇಳಿದ ತಕ್ಷಣನೇ ಅದನ್ನ ಎನ್ಕ್ವೈರಿ ಮಾಡಿಸ್ತಕ್ಕಂಥದ್ದು ತಕ್ಷಣ ಮಾಡ್ತೀವಿ, ಆಕ್ಷನ್ ಕೂಡ ತಗೊಳ್ತೀವಿ. ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ, 8 ತಿಂಗಳಿದೆ ಅನ್ನೋಲ್ಲ ರೀತಿಯಲ್ಲಿ. ಯಾವ ತರ ಮ್ಯಾನೇಜ್ಮೆಂಟ್, ಲಾ ಮಂತ್ರಿಗಳಲ್ಲ, ಅದಕ್ಕೆ ಅವ್ರಿಗೆ ಕೇಳಬೇಕು ಯಾವ ತರ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀರಿ, ಏನ್ ಮಾಡ್ತಾ ಇದ್ದೀರಿ. ಸರ್ಕಾರ ಬಸವರಾಯ ಬೊಮ್ಮಾಯಿ ಅವರ ಸರ್ಕಾರ 1 ವರ್ಷದಲ್ಲಿ ಆ ತರ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಯಾವೊಂದು ಇದನ್ನ ನಾನು ಅಬ್ಸರ್ವ್ ಮಾಡಲಿಲ್ಲ. 24 ನನ್ನ ಸಹೋದ್ಯೋಗಿಗೆ ನಾನು ರಾಜೀನಾಮೆ ಕೊಡಬೇಕಿಲ್ಲ. ಮುಖ್ಯಮಂತ್ರಿಗಳು ಕರೆದು ನಿಮ್ಮಿಂದ ನಮಗೆ ಅಪಚಾರ ಆಗಿದೆ, ರಾಜೀನಾಮೆ ಕೊಡು ಅಂದ್ರೆ ಕೊಡ್ತೀನಿ. ಅಲ್ಲ ಕೊಡ್ತೀನಿ, ಎರಡು ಮಾತಾಡ್ದಂಗೆ ಕೊಟ್ಬಿಡ್ತೀನಿ, ನನಗೆ ಏನಾದ್ರಿಂದ ಆಗ್ಬೇಕಾಗಿಲ್ಲ. ನಾನು ಐ ಥಿಂಕ್ ಐ ಹ್ಯಾವ್ ಕನ್ವಿನ್ಸ್ಡ್ ದಿ ಪರ್ಸನ್ ಹೂ ಈಸ್ ಇಂಪಾರ್ಟೆಂಟ್, ಹೂ ಈಸ್ ರೆಸ್ಪಾನ್ಸಿಬಲ್. ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು, ಮಾಡಿದ್ದೀನಿ. ಹೇಳಿದ್ರು ಅವರು ಹಿಂಗಾಗಿರ್ಬೋದು ಸರ್ ಅಂದರೆ ಸರಿ ಬಿಡಿ ಅದೇ ಹೇಳಿ ಅಂದರು. ನಾನೇನು ಚೀಫ್ ಮಿನಿಸ್ಟರ್ ಹತ್ರ ಏನು ಮುಚ್ಚಿಟ್ಟಿಲ್ಲ, ನಾನು ಅವ್ರಿಗೊಬ್ರಿಗೆ ಮಾತಾಡ್ಬೋದಾಗಿತ್ತು, ನಾನು ಮಾತಾಡಿದ್ದೀನಿ. ಕಾನ್ಸ್ಟಿಟ್ಯೂಷನಲ್ಲಿ ನಾವು ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು ಬಿಟ್ಟರೆ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಇವ್ರಿಗೆ ಸೌಜನ್ಯ ಬೇಕಾಗಿತ್ತು, ಇವರು ನಮಗೆ ಕೇಳಬೇಕಾಗಿತ್ತು, ಅಥವಾ ಅದನ್ನೇನಾದ್ರು ಸಿ ಎಂ ಗಮನಕ್ಕೆ ತೊಗೊಂಡೋಗಿ ಅಲ್ಲಿ ಮಾತಾಡಬೇಕಾಗಿತ್ತು.
ನೀವು ಯಾರ್ಯಾರು ಹೆಂಗ್ ಬೇಕು ಹಂಗ್ ಮಾತಾಡೋದಕ್ಕೆ ನಾನು ಯಾಕೆ ಪ್ರತಿಕ್ರಿಯಿಸಬೇಕು? ಈ ವಿಚಾರದಿಂದ ನಿಮ್ಮ ಹಿತಶತ್ರುಗಳು ಯಾರು ಅಂತ ಹೇಳಿ ಗೊತ್ತಾಯ್ತಾ ಅಂತ? ನಾನು ಅವ್ರನ್ನ ಯಾರನ್ನು ಶತ್ರುಗಳು ಅಂತ ನಂಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.